ಹಾಯ್ ಫ್ರೆಂಡ್ಸ್, ನಟಿ ಪವಿತ್ರಾ ಲೋಕೇಶ್ ಮತ್ತೊಂದು ಮದುವೆ ಸುದ್ದಿ ಜೋರಾಗಿ ಹರಿದಾಡ್ತಿದೆ. ಮತ್ತೊಂದು ಕಡೆ ಮೆಗಾಸ್ಟಾರ್ ಚಿರಂಜೀವಿ ಮಗಳು ಶ್ರೀಜಾ ಮೂರನೇ ಮದುವೆಗೆ ರೆಡಿ ಆಗ್ತಿದ್ದಾರೆ ಅಂತ ವರದಿಯಾಗಿದೆ. ಹಾಗಾದ್ರೆ ಒಂದಕ್ಕಿಂತ ಹೆಚ್ಚು ಮದುವೆ ಆಗಿರೋ ನಟಿಯರು ಯಾರು ಗೊತ್ತಾ? ಮೂರು ಮದುವೆ ಆಗಿರೋದು ಯಾರು? ಇವರು ಯಾವ ಕಾರಣಕ್ಕೆ ಹೆಚ್ಚು ಮದುವೆ ಆಗಿದ್ದಾರೆ? ಮದುವೆ ಆಗೋದು ಡಿವೋರ್ಸ್ ಕೊಡೋದು, ಮದುವೆ ಆಗೋದು ಡಿವೋರ್ಸ್ ಕೊಡೋದೇ ಇವರ ಸ್ಟೈಲಾ? ಇವರ ಮೊದಲ ಗಂಡಂದಿರು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಪವಿತ್ರಾ ಲೋಕೇಶ್, ನಟಿ ಪವಿತ್ರಾ ಲೋಕೇಶ್ ಮೂರನೇ ಮದುವೆಗೆ ರೆಡಿಯಾಗಿದ್ದಾರೆ ಅಂತ ಸುದ್ದಿಯಾಗಿದೆ. ಈ ಹಿಂದೆಯೂ ಒಂದ್ಸಲ ಗುಸುಗುಸು ಶುರುವಾಗಿತ್ತು. ಆಗ ಪವಿತ್ರಾ ಲೋಕೇಶ್ ಇಲ್ಲವೇ ಇಲ್ಲ ಅಂದಿದ್ರು. ಆದರೆ ಇದೀಗ ಖ್ಯಾತ ತೆಲುಗು ನಟ ನರೇಶ್ ಜೊತೆಗಿನ ಲಿಪ್ ಕಿಸ್ ವಿಡಿಯೋ ಶೇರ್ ಮಾಡಿ ಮದುವೆ ಆಗ್ತಿರೋದಾಗಿ ಘೋಷಿಸಿದ್ರು. ಅಂದ ಹಾಗೆ ಪವಿತ್ರಾಗೆ 43 ವರ್ಷ ವಯಸ್ಸಾಗಿದ್ದು ನರೇಶ್ಗೆ 62 ವರ್ಷ ವಯಸ್ಸಾಗಿದೆ. ಮೊದಲಿಗೆ ಹೈದರಾಬಾದ್ ಮೂಲದ ಇಂಜಿನಿಯರ್ ಮದುವೆ ಆಗಿದ್ದ ಪವಿತ್ರಾ ಲೋಕೇಶ್ ನಂತರ ದೂರವಾಗಿದ್ರು. 2007ರಲ್ಲಿ ಕನ್ನಡದ ಖ್ಯಾತ ನಟ ಸುಚೇಂದ್ರ ಪ್ರಸಾದ್ ಅವರನ್ನ ಮದುವೆ ಆಗಿದ್ರು. ಈ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಇದೀಗ ಮತ್ತೆ ಅವರಿಂದ ದೂರವಾಗಿದ್ದು ನರೇಶ್ ಜೊತೆ ಮದುವೆಗೆ ರೆಡಿ ಆಗ್ತಿದ್ದಾರೆ ಪವಿತ್ರಾ ಲೋಕೇಶ್. ಅನುಪ್ರಭಾಕರ್ ಕನ್ನಡದ ಖ್ಯಾತ ನಟಿಯಾಗಿದ್ದು ಮೊದಲು ನಟಿ ಜಯಂತಿಯ ಮಗ ಕೃಷ್ಣಕುಮಾರ್ ಅವರನ್ನ ಮದುವೆಯಾಗಿದ್ರು. ಆದರೆ ವೈಯಕ್ತಿಕ ಕಾರಣಗಳಿಂದಾಗಿ ಇಬ್ಬರು ಡಿವೋರ್ಸ್ ಪಡ್ಕೊಂಡಿದ್ರು. ನಂತರ ಅನುಪ್ರಭಾಕರ್ 2016ರಲ್ಲಿ ನಟ ರಘು ಮುಖರ್ಜಿಯನ್ನ ಮದುವೆಯಾದ್ರು. ರಘು ಮುಖರ್ಜಿ ಅನುಪ್ರಭಾಕರ್ಗಿಂತ ವಯಸ್ಸಿನಲ್ಲಿ 1 ವರ್ಷ ಸಣ್ಣವರು. ದಂಪತಿಗೆ ಈಗ ಒಂದು ಹೆಣ್ಣು ಮಗು ಕೂಡ ಇದೆ. ಸುಧಾರಾಣಿ, ಶಿವಣ್ಣನ ಮೊದಲ ಸಿನಿಮಾದ ಹೀರೋಯಿನ್ ಸುಧಾರಾಣಿ ಕೂಡ 2 ಮದುವೆಯಾಗಿದ್ದಾರೆ. ಈ ಹಿಂದೆ ಮೊದಲಿಗೆ ಇವರು ಅಮೆರಿಕ ಮೂಲದ ಡಾಕ್ಟರ್ ಸಂಜಯ್ ಅನ್ನೋರನ್ನ ಮದುವೆಯಾಗಿದ್ರು. ಆದರೆ 5 ವರ್ಷದ ಬಳಿಕ ಇಬ್ಬರು ದೂರವಾದ್ರು. ನಂತರ ಭಾರತಕ್ಕೆ ವಾಪಸ್ಸಾದ ಸುಧಾರಾಣಿ ತನ್ನ ಸಂಬಂಧಿಯೇ ಆಗಿದ್ದ ಗೋವರ್ಧನ್ ಅನ್ನೋರನ್ನ ಮದುವೆಯಾದ್ರು. ಸದ್ಯ ಇವರಿಬ್ಬರಿಗೆ ಒಬ್ಬಳು ಮಗಳಿದ್ದಾರೆ. ಕುಟುಂಬ ಚೆನ್ನಾಗಿದೆ, ಚೆನ್ನಾಗಿಯೇ ಇರಲಿ. ಶ್ರುತಿ, ಅಸಲಿಗೆ ಇವರ ಹೆಸರು ಗಿರಿಜಾ, ಆದರೆ ದ್ವಾರಕೀಶ್ ನಿರ್ದೇಶನದ ಶ್ರುತಿ ಅನ್ನೋ ಸಿನಿಮಾದಲ್ಲಿ ಮೊದಲು ನಾಯಕಿಯಾಗಿ ನಟಿಸಿದ್ರು, ಹೀಗಾಗಿ ಶ್ರುತಿ ಅಂತಲೇ ಹೆಸರು ಬಂತು. ಇವರು ಮೊದಲಿಗೆ ಕನ್ನಡದ ಖ್ಯಾತ ನಿರ್ದೇಶಕ ಎಸ್ ಮಹೇಂದರ್ ಅವರನ್ನು ಮದುವೆಯಾದರು. ಗಟ್ಟಿಮೇಳ ಸಿನಿಮಾದಲ್ಲಿ ಇವರಿಬ್ಬರು ಜೊತೆಯಾಗಿಯೂ ನಟಿಸಿ ಕನ್ನಡಿಗರ ಮನ ಗೆದ್ದಿದ್ರು. ಜೋಡಿ ಅಂದರೆ ಇದು ಅಂತ ಎಲ್ಲರೂ ಮಾತನಾಡಿದ್ರು. ಆದರೆ 11 ವರ್ಷಗಳ ದಾಂಪತ್ಯದ ಬಳಿಕ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ದೂರವಾದ್ರು. ಇವರಿಗೆ ಒಬ್ಬರು ಮಗಳು ಕೂಡ ಇದ್ರು. 2013ರಲ್ಲಿ ಪತ್ರಕರ್ತ ಕಂ ಜರ್ನಲಿಸ್ಟ್ ಆಗಿದ್ದ ಚಂದ್ರಚೂಡ್ ಅವರನ್ನ ಕೊಲ್ಲೂರಿನ ದೇಗುಲದಲ್ಲಿ ಮದುವೆಯಾದ್ರು. ಆದರೆ ವರ್ಷದೊಳಗೆ ಇವರಿಬ್ಬರು ವಿಚ್ಛೇದನ ಪಡೆದ್ರು. ರಾಧಿಕಾ ಕುಮಾರಸ್ವಾಮಿ 14ನೇ ವಯಸ್ಸಿನಲ್ಲಿ ರತನ್ ಕುಮಾರ್ ಎಂಬುವವರ ಜೊತೆ ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಾಲ್ಯ ವಿವಾಹವಾದ್ರು. ಆದರೆ ವಿಧಿ ಇದನ್ನು ಹೆಚ್ಚು ಕಾಲ ಉಳಿಸಲಿಲ್ಲ. 2002 ಆಗಸ್ಟ್ನಲ್ಲಿ ರಾಧಿಕಾರ ಪತಿ ರತನ್ ಕುಮಾರ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ರು. ನಂತರ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದ ನಟಿ 2010ರಲ್ಲಿ ಒಂದು ಬಾಂಬ್ ಸಿಡಿಸಿದ್ರು. ನಾನು ಮತ್ತು ಮಾಜಿ CM ಕುಮಾರಸ್ವಾಮಿ 2006ರಲ್ಲಿ ಮದುವೆ ಆಗಿರೋದಾಗಿಯೂ ನನಗೆ ಓರ್ವ ಮಗಳಿದ್ದಾಳೆ ಅಂತ ಕೂಡ ಹೇಳಿದ್ರು. ಅದರ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಆದರೆ ಕುಮಾರಸ್ವಾಮಿ ಮಾತ್ರ ಇಂದಿಗೂ ರಾಧಿಕಾ ಅಂದರೆ ಯಾವ ರಾಧಿಕಾ ಅಂತಾರೆ. ಲಕ್ಷ್ಮೀ, ನಟಿ ಲಕ್ಷ್ಮೀ ಒಂದು ಕಾಲದಲ್ಲಿ ಚಿತ್ರರಂಗ ಆಳಿದ್ದ ನಟಿ ಅಂದರೆ ತಪ್ಪಾಗಲ್ಲ. ಇವರ ನಟನೆ, ಅದ್ಭುತ ವಾಯ್ಸ್ ಎಲ್ಲರನ್ನ ಸೆಳೆದಿತ್ತು. ಇವರು 1969ರಲ್ಲಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಭಾಸ್ಕರನ್ ಅನ್ನೋರನ್ನ ಮದುವೆಯಾದ್ರು. ದಂಪತಿಗೆ ಐಶ್ವರ್ಯ ಅನ್ನೋ ಮಗಳೂ ಇದ್ರು. ಆದರೆ 1974ರಲ್ಲಿ ದಂಪತಿ ದೂರವಾದ್ರು. 1975ರಲ್ಲಿ ಲಕ್ಷ್ಮಿ ನಟ ಮೋಹನ್ ಶರ್ಮಾರನ್ನ ಮದುವೆಯಾದ್ರು. ಆದರೆ ಇವರ ಸಂಸಾರದಲ್ಲೂ ಮತ್ತೆ ಬಿರುಕು ಮೂಡಿತು. 1980ರಲ್ಲಿ ಡಿವೋರ್ಸ್ ಪಡ್ಕೊಂಡ್ರು. ಅದೇ ರೀತಿ 1987ರಲ್ಲಿ ನಟ ಎಂ ಶಿವಚಂದ್ರನ್ರನ್ನು ಮದುವೆಯಾದ್ರು. ಈ ಜೋಡಿ 2000ನೇ ಇಸವಿಯಲ್ಲಿ ಐಶ್ವರ್ಯ ಅನ್ನೋ ಹೆಸರಿನ ಮಗುವನ್ನು ದತ್ತು ತಗೊಂಡ್ರು.
ಊರ್ವಶಿ, ರವಿಚಂದ್ರನ್, ವಿಷ್ಣುವರ್ಧನ್ ಜೊತೆ ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದ ಊರ್ವಶಿ ನಿಮಗೆ ಗೊತ್ತಿರಬಹುದು. ರಾಮ ಶ್ಯಾಮ ಭಾಮ ಚಿತ್ರದಲ್ಲಿ ಭಾಮನ ಪಾತ್ರ ಮಾಡಿದ್ದು ಇವರೇ. ನ್ಯಾಷನಲ್ ಅವಾರ್ಡ್ ವಿನ್ ಆಗಿದ್ದ ಈಕೆ ನಟ ಮನೋಜ್ ಕೆ ಜಯನ್ ಅನ್ನೋರನ್ನ 2000ನೇ ಇಸವಿಯಲ್ಲಿ ಮದುವೆಯಾದ್ರು. ಇವರಿಗೆ ತೇಜಲಕ್ಷ್ಮಿ ಅನ್ನೋ ಮಗಳು ಕೂಡ ಹುಟ್ಟಿದ್ಲು. ಆದರೆ ಊರ್ವಶಿ ಡ್ರಿಂಕ್ಸ್ ಮಾಡ್ತಾರೆ ಅಂತ ಆರೋಪ ಮಾಡಿ ಮನೋಜ್ 2008ರಲ್ಲಿ ಡಿವೋರ್ಸ್ ನೀಡಿದ್ರು. ನಂತರ ಒಂದೇ ವರ್ಷದಲ್ಲಿ ಆಶಾ ಅನ್ನೋರನ್ನ ಮದುವೆಯಾದ್ರು. ಇತ್ತ ಊರ್ವಶಿ ಕೂಡ ಚೆನ್ನೈ ಮೂಲದ ಶಿವಪ್ರಸಾದ್ ಅನ್ನೋರನ್ನ ಮದುವೆಯಾದ್ರು. ಇವರಿಗೆ 2014ರ ಆಗಸ್ಟ್ನಲ್ಲಿ ಓರ್ವ ಮಗ ಕೂಡ ಹುಟ್ಟಿದ. ಜಯಮಾಲಾ. ಒಂದು ಟೈಮಲ್ಲಿ ಸಿನಿರಂಗದಲ್ಲಿ ಮಿಂಚಿದ್ದ ಜಯಮಾಲಾ ಮೊದಲಿಗೆ 1985ರಲ್ಲಿ ಟೈಗರ್ ಪ್ರಭಾಕರ್ರನ್ನ ಮದುವೆಯಾಗಿದ್ರು. ಇಬ್ಬರ ನಡುವೆ ವಯಸ್ಸಿನ ಅಂತರ ಜಾಸ್ತಿ ಇತ್ತು. ಪ್ರಭಾಕರ್ಗೆ ಅದು ಎರಡನೇ ಮದುವೆ ಆಗಿತ್ತು. ದಂಪತಿಗೆ ಸೌಂದರ್ಯ ಅನ್ನೋ ಮಗಳು ಹುಟ್ಟಿದ್ರು. ಆದರೆ ವೈಯಕ್ತಿಕ ಕಾರಣಗಳಿಂದ ಇಬ್ಬರು 1988ರಲ್ಲಿ ವಿಚ್ಛೇದನ ಪಡ್ಕೊಂಡ್ರು. ಈ ಟೈಮಲ್ಲಿ ಪ್ರಭಾಕರ್ ತುಂಬ ಡಿಪ್ರೆಷನ್ಗೆ ಒಳಗಾಗಿದ್ರು. ನಂತರದಲ್ಲಿ ಜಯಮಾಲಾ ಅವರಿಗಿಂತ ಕಡಿಮೆ ವಯಸ್ಸಿನ ಸಿನಿಮಾಟೋಗ್ರಾಫರ್ HM ರಾಮಚಂದ್ರ ಅವರನ್ನು 1990ರಲ್ಲಿ ಮದುವೆಯಾದ್ರು. ಅಂಬಿಕಾ. ಚಳಿ ಚಳಿ ತಾಳೆನು ಈ ಚಳಿಯ ಖ್ಯಾತಿಯ ಅಂಬಿಕಾ ಎಲ್ರಿಗೂ ಗೊತ್ತೇ ಇದೆ. ಇವರು 1988ರಲ್ಲಿ ಅಮೆರಿಕಾದಲ್ಲಿ ನೆಲೆಸಿದ್ದ ಪ್ರೇಮ್ ಕುಮಾರ್ ಅನ್ನೋರನ್ನ ಮದುವೆಯಾದ್ರು. ಆರಂಭದಲ್ಲಿ ಇಬ್ಬರು ಚೆನ್ನಾಗಿಯೇ ಇದ್ರು. ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಇದ್ರು. ಆದರೆ ನಂತರ ಭಿನ್ನಾಭಿಪ್ರಾಯ ಬರೋಕೆ ಶುರುವಾಯಿತು. ಮಕ್ಕಳು ಸ್ವಲ್ಪ ದೊಡ್ಡವರಾದ ಬಳಿಕ ಅಂದರೆ 1996ರಲ್ಲಿ ಪ್ರೇಮ್ ಕುಮಾರ್ ಅವರಿಂದ ವಿಚ್ಛೇದನ ಪಡೆದ ಅಂಬಿಕಾ ಭಾರತಕ್ಕೆ ಬಂದರು. ನಂತರ ತಮ್ಮ 38ನೇ ವರ್ಷದಲ್ಲಿ ತಮಿಳು ನಟ ರವಿಕಾಂತ ಅನ್ನೋರನ್ನು ಮದುವೆಯಾದರು. ಆದರೆ 2ನೇ ವರ್ಷಕ್ಕೆ ಇಬ್ಬರು ದೂರವಾದರು. ಖುಷ್ಬು. ಖುಷ್ಬು ಅಂದ ಕೂಡಲೇ ನೆನಪಾಗೋದು ರಣಧೀರ. ಆ ಸಿನಿಮಾದಲ್ಲಿ ಅಷ್ಟು ಸೊಗಸಾಗಿತ್ತು ಆಕೆಯ ಆ್ಯಕ್ಟಿಂಗ್. ಇಂಥ ಖುಷ್ಬು ಖ್ಯಾತ ನಟ ಶಿವಾಜಿ ಗಣೇಶನ್ ಮಗ ಪ್ರಭು ಗಣೇಶನ್ ಜೊತೆ 1991ರಿಂದ 4 ವರ್ಷ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು. ಆದರೆ ಇದಕ್ಕೆ ಶಿವಾಜಿ ಗಣೇಶನ್ ವಿರೋಧ ವ್ಯಕ್ತಪಡಿಸಿದ್ರಿಂದ ಇಬ್ಬರು ದೂರವಾದ್ರು. ನಂತರ 2000ನೇ ಇಸವಿಯಲ್ಲಿ ನಟ ನಿರ್ದೇಶಕ ಸುಂದರ್ ಸಿ ಅನ್ನೋರನ್ನ ಮದುವೆಯಾದ್ರು. ಈ ದಂಪತಿಗೆ ಆವಂತಿಕಾ ಮತ್ತು ಆನಂದಿತಾ ಅನ್ನೋ ಮಕ್ಕಳಿದ್ದಾರೆ. ಖುಷಿಯಾಗಿ ಜೀವನ ಸಾಗಿಸ್ತಿದ್ದಾರೆ. ಸರಿತಾ. ಕನ್ನಡದ ಖ್ಯಾತ ನಟಿ ಸರಿತಾ ಕೂಡ 2 ಮದುವೆ ಆಗಿದ್ದಾರೆ. ಇವರು ತಮ್ಮ 16ನೇ ವಯಸ್ಸಿನಲ್ಲಿ 1975ರಲ್ಲಿ ತೆಲುಗು ನಟ ವೆಂಕಟ ಸುಬ್ಬಯ್ಯ ಅನ್ನೋರನ್ನ ಮದುವೆಯಾದ್ರು. 1988ರಲ್ಲಿ ಇಬ್ಬರು ಡಿವೋರ್ಸ್ ತಗೊಂಡು ದೂರವಾದ್ರು. ನಂತರ ಮಲಯಾಳಂ ನಟ ಮುಕೇಶ್ ಅನ್ನೋರನ್ನ ಅದೇ ವರ್ಷ ಮದುವೆಯಾದ್ರು. ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಜನಿಸಿದ್ರು. 2007ರವರೆಗೆ ಸುಖವಾಗಿ ಬದುಕಿದ್ದ ದಂಪತಿ ನಂತರ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ನಂತರ ಮುಕೇಶ್ ಡ್ಯಾನ್ಸರ್ ಮೇಥಿಲ್ ದೇವಿಕಾ ಅನ್ನೋರನ್ನ ಮದುವೆಯಾದ್ರು. ಹೇಮಾ ಪ್ರಭಾತ್. ಅಮೆರಿಕಾ ಖ್ಯಾತಿಯ ನಟಿ ಹೇಮಾ ಪ್ರಭಾತ್ ಮೊದಲಿಗೆ ಅಮೆರಿಕಾ ಮೂಲದ ಸ್ವಮೇಂದ್ರ ಪಂಚಮುಖಿ ಅನ್ನೋರನ್ನ ಮದುವೆಯಾಗಿದ್ರು. ಅಲ್ಲೇ ಹೋಗಿ ಸೆಟಲ್ ಕೂಡ ಆಗಿದ್ರು. ದಂಪತಿಗೆ ಓರ್ವ ಮಗಳೂ ಜನಿಸಿದ್ಲು. ನಂತರ ಇಬ್ಬರು ವಿಚ್ಛೇದನ ತಗೊಂಡು ಹೇಮಾ ಪ್ರಭಾತ್ ಬೆಂಗಳೂರಿಗೆ ಬಂದರು. 2017ರಲ್ಲಿ ರಂಗೋಲಿ ಚಿತ್ರದ ನಟ ಪ್ರಶಾಂತ್ ಜಿ ಶಾಸ್ತ್ರಿ ಅನ್ನೋರನ್ನ ಮದುವೆಯಾದ್ರು. 2018ರಲ್ಲಿ ದಂಪತಿಗೆ ಒಂದು ಮಗು ಕೂಡ ಜನಿಸಿದೆ. ಸದ್ಯ ನೆಮ್ಮದಿಯಿಂದ ಬದುಕ್ತಿದ್ದಾರೆ. ಮಾನ್ಯ ನಾಯ್ಡು. ಡಿಬಾಸ್ ದಚ್ಚು ಅಭಿನಯದ ಶಾಸ್ತ್ರಿ ಸಿನಿಮಾದಲ್ಲಿ ನಟಿಸಿದ್ದ ಮಾನ್ಯ 2008ರಲ್ಲಿ ಸತ್ಯ ಪಟೇಲ್ ಅನ್ನೋರನ್ನ ಮದುವೆಯಾದ್ರು. ಆದರೆ ನಂತರದಲ್ಲಿ ವೈಮನಸ್ಸು ಮೂಡಿ ಇಬ್ಬರು ಡಿವೋರ್ಸ್ ತಗೊಂಡ್ರು. ನಂತರ 2013ರಲ್ಲಿ ವಿಕಾಸ್ ಬಾಜಪೇಯಿ ಅನ್ನೋರನ್ನ ಮದುವೆಯಾದ್ರು. ಇವರಿಗೆ 2016ರಲ್ಲಿ ಮಗಳು ಹುಟ್ಟಿದ್ದು ಸಂಸಾರ ನೌಕೆ ಸುಗಮವಾಗಿ ಸಾಗ್ತಿದೆ. ಸದ್ಯ ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾರೆ. ಫ್ರೆಂಡ್ಸ್, ಇದು 1ಕ್ಕಿಂತ ಹೆಚ್ಚು ಬಾರಿ ಮದುವೆ ಆಗಿರೋ ಕನ್ನಡ ನಟಿಯರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರು ಒಂದಲ್ಲ ಒಂದು ಕಾರಣಗಳಿಂದಾಗಿಯೇ ಹೀಗೆ ಮಾಡಿದ್ದಾರೆ. ಹೀಗೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಆದರೆ ಇವರು ಸೆಲೆಬ್ರಿಟಿಗಳಾಗಿರೋದ್ರಿಂದ ಸುದ್ದಿ ಆಗ್ತಾರೆ ಅಷ್ಟೇ. ಏನೇ ಆಗಲಿ, ಅದು ಅವರ ವೈಯಕ್ತಿಕ ಜೀವನ. ಖುಷಿಯಿಂದ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ನಟಿಯರು ಮಾತ್ರವಲ್ಲ, ನಟರು ಕೂಡ 2-2 3-3 ಮದುವೆ ಆಗಿದ್ದಾರೆ. ಅದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀವಿ.
ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.